ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ರೈತರ ಮೇಲೆ ಮಾಡುತ್ತಿರುವ ದಬ್ಬಾಳಿಕೆ ನಿಲ್ಲಬೇಕು ಎಂದು ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ತುಮಕೂರಿನ ಟೌನ್ ಹಾಲ್ ಬಳಿ ಕರ್ನಾಟಕ ರೈತ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಸರ್ಕಾರಗಳು ರೈತರ ಮೇಲೆ ನಡೆಸುತ್ತಿರುವ ದಬ್ಬಾಳಿಕೆಯನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತುಮಕೂರಿನ ಟೌನ್ ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ರಾಜ್ಯ ರೈತ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ನಂತರ ಜಿಲ್ಲಾಧಿಕಾರಿಗಳಿಗೆ ಹರಿಯಾಣದಲ್ಲಿ ರೈತರ ಮೇಲೆ ಲಾಠಿ ಚಾರ್ಜ್ ಹಾಗೂ ರಾಜ್ಯದಲ್ಲಿ ಆಗುತ್ತಿರುವ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಖಂಡಿಸಿ ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಮೂಲಕ ಪತ್ರ ನೀಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಾಧ್ಯಮಗಾರರೊಂದಿಗೆ ಮಾತನಾಡಿ ಕೋಡಿಹಳ್ಳಿ ಚಂದ್ರಶೇಖರ್ ಹರಿಯಾಣದಲ್ಲಿ ರೈತರ ಪ್ರತಿಭಟನೆಯನ್ನ ಸರ್ಕಾರಗಳು ಹತ್ತಿಕ್ಕುತ್ತಿದ್ದಾವೆ. ಇದೇ ಸೆಪ್ಟೆಂಬರ್ 25ರಂದು ಅಖಿಲ ಭಾರತ ರೈತ ಸಂಘದ ವತಿಯಿಂದ ಭಾರತ್ ಬಂದ್ಗೆ ಕರೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ನಿಯಂತ್ರಣ ಮಾಡಲಿಕ್ಕೆ ಪದೇ ಪದೇ ರೈತರ ಮೇಲೆ ಲಾಠಿ ಚಾರ್ಜ್ಗಳನ್ನ ಮಾಡಿಸ್ತಾ ಇದ್ದಾರೆ. ಇದು ಭಾರತ ಸರ್ಕಾರ ತಂದಿರತಕ್ಕಂತ ಮೂರು ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿಬೇಕಂತ ಹೇಳಿ ಏನು ಸಿಂಗ್ ಬಾರ್ಡರ್ ಮತ್ತು ಟಕರಿ ಗಾಜಿಪುರಗಳಲ್ಲಿ ತೀವ್ರವಾದಂತ ಚಳುವಳಿ ಮುಂದುವರಿತಾ ಇದೆ. ಇದನ್ನ ಸಂಚು ಮಾಡಿ ಇದನ್ನ ಏನು ಒಂದು ತಪ್ಪು ದಾರಿಗೆ ತಗೊಂಡು ಹೋಗಲಿಕ್ಕೆ ಪೊಲೀಸ್ ಶಕ್ತಿಯನ್ನ ಬಳಕೆ ಮಾಡತಕ್ಕಂತದ್ದು ಸರಿಯಲ್ಲ. ನಾವು ಡೆಮೊಕ್ರೆಟಿಕ್ ಆಗಿ ಅಹಿಂಸಾತ್ಮಕವಾಗಿ ಚಳುವಳಿಯನ್ನು ಮುಂದುವರಿಸ್ತಾ ಇದ್ದೀವಿ. ಯಾವುದೇ ಸಂದರ್ಭಕ್ಕೆ ಹಿಂಸೆಗೆ ಇಳಿಯದ ರೀತಿಯಲ್ಲಿ ಅಲ್ಲಿ ರೈತರು ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು. ಪದೇ ಪದೇ ಸರ್ಕಾರ ಪ್ರಚೋದನೆ ಮಾಡತಕ್ಕಂತದ್ದು ಮತ್ತು ಲಾಠಿ ಪ್ರಹಾರ ಇತ್ಯಾದಿಗಳನ್ನು ಮುಂದುವರಿಸ್ತಾ ಇದ್ದಾರೆ. ಭಾರತ ಸರ್ಕಾರಕ್ಕೆ ಈ ಮೂಲಕ ನಾವು ತಿಳಿಸ್ತೇವೆ, ನೀವು ರೈತರ ಜೊತೆ ಮಾತಾಡೋದಕ್ಕೆ ನಾವು ಹೇಳ್ತಾ ಇದ್ದೀವಿ. ರೈತರು ಉಗ್ರಗಾಮಿಗಳು ಅಲ್ಲ, ತೀವ್ರಗಾಮಿಗಳು ಅಲ್ಲ, ಅಥವಾ ಯಾವುದೇ ಪಕ್ಷದ ಏಜೆಂಟ್ರುಗಳು ನಾವಲ್ಲ. ನಮಗೆಲ್ಲ ಸ್ವಂತಿಕೆ ಇದೆ, ನಮ್ಮ ಚಳುವಳಿಗಳಿಗೆ ಚಾರಿತ್ರ್ಯಗಳಿದ್ದಾವೆ. ಆ ಕಾರಣಕ್ಕೆ ನಾವು ಹೇಳ್ತಾ ಇದ್ದೀವಿ, ದಯಮಾಡಿ ಇದನ್ನು ಕೂತು ಬಗೆಹರಿಸುವಂಥ ಕೆಲಸ ಮಾಡಿ. ಈಗಾಗಲೇ ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ, ಒಂದೂವರೆ ವರ್ಷ ಯಾವುದೇ ಇದನ್ನು ಇಂಪ್ಲಿಮೆಂಟೇಷನ್ಗೆ ಹೋಗಬಾರ್ದಂತ ಹೇಳಿ, ಆದರೂ ಕೂಡ ತಾವು ಪದೇ ಪದೇ ಇದಕ್ಕೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ಇಂಡೈರೆಕ್ಟಾಗಿ ತಾವು ಮಾಡ್ತಲೇ ಇದ್ದೀರಿ. ಇದು ಸರಿಯಾದ ನಡವಳಿಕೆಗಳಲ್ಲ. ಇದನ್ನು ಕೂಡಲೇ ನಿಲ್ಲಿಸಬೇಕು, ವಾಪಸ್ ಪಡಿಬೇಕು. ರೈತರ ಜೊತೆ ಸಂಯಮ ಇಟ್ಕೊಂಡು ಪ್ರಧಾನಮಂತ್ರಿಗಳು ಮಾತಾಡಬೇಕು. ಅದನ್ನು ಬಿಟ್ಟು ಪೊಲೀಸರ ಬಳಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ಈ ಪ್ರಕರಣವನ್ನು ಖಂಡನೆ ಮಾಡಿ ಭಾರತ ಸರ್ಕಾರಕ್ಕೆ ಮನವಿ ಮಾಡ್ತಾರೆ. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ ಅಮೋಘ್, ಟಿವಿ ತುಮಕೂರು. ಹಿರೇಹಳ್ಳಿ ಬಳಿ ನಡೆದ ವಿವಾಹಿತ ಮಹಿಳೆ ಮೇಲಿನ ಅತ್ಯಾಚಾರ ಆರೋಪಿಗಳನ್ನು ಒಂದು ವಾರವಾದರೂ ಬಂಧಿಸದೇ ಇರುವುದನ್ನು ಖಂಡಿಸಿ ಇಂದು ತುಮಕೂರು ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಸಂಘದಿಂದ ಪ್ರತಿಭಟನೆ ಮಾಡಲಾಯಿತು. ತುಮ
ತುಮಕೂರಿನ ಹಿರೇಹಳ್ಳಿ ಬಳಿ ದನ ಮೇಯಿಸಲು ಹೋಗಿದ್ದ ವಿವಾಹಿತ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಈ ಘಟನೆಯಾಗಿ ಒಂದು ವಾರವಾದರೂ ಪೊಲೀಸರು ಆರೋಪಿಗಳನ್ನು ಬಂಧಿಸದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಜಿಲ್ಲಾ ಹಿಂದುಳಿದ ಸಂಘದ ಒಕ್ಕೂಟದಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ವಕೀಲ ನಾರಾಯಣಸ್ವಾಮಿ ಹಿಂದುಳಿದ ವರ್ಗಕ್ಕೆ ಸೇರುವ ತಿಗಳ ಜನಾಂಗದ ಮಹಿಳೆಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕತ್ತಿನಲ್ಲಿದ್ದ ಚಿನ್ನದ ಸರವನ್ನ ದರೋಡೆ ಮಾಡಿಕೊಂಡು ಹೋಗಿದ್ದಾರೆ. ಇಲ್ಲಿ ಮೂರು ಘೋರ ಅಪರಾಧಗಳು ನಡೆದಿದ್ದರೂ ಪೊಲೀಸರು ಆರೋಪಿಗಳನ್ನ ಬಂಧಿಸುವುದಕ್ಕೆ ವಿಳಂಬವಾಗುತ್ತಿದೆ ಎಂದು ತಿಳಿಸಿದರು. ಏನಾಗಿದೆ ಅಂತ ಹೇಳಿದ್ರೆ ಹಿಂದುಳಿದ ವರ್ಗಕ್ಕೆ ಸೇರಿದಂತ ತಿಗಳ ಜನಾಂಗದ ಒಂದು ಮಹಿಳೆಯನ್ನ ಅತ್ಯಾಚಾರವೆಸಗಿ ಬರ್ಬರವಾಗಿ ಕೊಲೆ ಮಾಡಿ ಮಾಂಗಲ್ಯ ಇದ್ದದನ್ನ ದರೋಡೆ ಮಾಡಿಕೊಂಡು ಹೋಗಿದೆ. ಇಲ್ಲಿ ಮೂರು ಅಪರಾಧ ಘೋರ ಅಪರಾಧ ನಡೆದಿದೆ, ಒಂದು ಅತ್ಯಾಚಾರ, ಕೊಲೆ, ಒಂದು ದರೋಡೆ. ಇಂಥ ಪ್ರಕರಣಗಳಲ್ಲಿ ಪೊಲೀಸ್ನವರು ಚುರುಕ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಆರೋಪಿಗಳನ್ನು ಬಂಧಿಸಲು ವಿಳಂಬವಾಗಿದೆ. ಅದು ಪೊಲೀಸ್ನವರಿಗೆ ಗೊತ್ತು, ನಮಗೆ ಗೊತ್ತಾಗಿಲ್ಲ. ಇದು ಬಗ್ಗೆ ಸಾರ್ವಜನಿಕವಾಗಿ ಆ ಬಗ್ಗೆ ಮಾಹಿತಿ ನೀಡಬೇಕು ಪೊಲೀಸ್ನವರು ಸಾರ್ವಜನಿಕರಿಗೆ. ತನಿಖೆಯ ಪ್ರಗತಿ, ಆರೋಪಿಗಳನ್ನ ಬಂಧಿಸಲು ವಿಳಂಬಕ್ಕಾದ ಕಾರಣಕ್ಕೆ ಮಾಹಿತಿ ಕೊಡಬೇಕು. ಎರಡನೇದಾಗಿ ನಾವಿಲ್ಲಿ ಸೇರಿರ್ತಕ್ಕಂಥ ಒಂದು ಘಟನೆ ಏನಂತ ಹೇಳಿದ್ರೆ, ಯಾವ ಹಿಂದುಳಿದ ವರ್ಗದವ್ರ ಮೇಲೆ ದೌರ್ಜನ್ಯ ನಡೆದರೆ ನಾವು ಖಂಡಿಸ್ತೀವಿ. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ ಅಮೋಗ್, ಟಿವಿ ತುಮಕೂರು. ತಾಲೂಕಿನ ಮರಿದಾಸನಹಳ್ಳಿ ವ್ಯಾಪ್ತಿಯಲ್ಲಿ ಬೆಟ್ಟದ ಮೇಲಿರುವ ಅಕ್ಕಮ್ಮ ದೇವಾಲಯಕ್ಕೆ ಬರುವ ಭಕ್ತರಿಗೆ ಬೆಟ್ಟ ಹತ್ತಲು ವಿಶೇಷ ವ್ಯವಸ್ಥೆ ಮಾಡಿರುವ ಸ್ಥಳೀಯ ಯುವಕರು ಹಾಗೂ ಗ್ರಾಮಸ್ಥರು. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಪಾವಗಡ ತಾಲೂಕಿನ ಸುಮಾರು 23 ಕಿಲೋಮೀಟರ್ ದೂರದಲ್ಲಿರುವ ಅಕ್ಕಮ್ಮ ದೇವಾಲಯಕ್ಕೆ ಎಲ್ಲಿಲ್ಲದ ಬೇಡಿಕೆ. ಈ ದೇವಾಲಯ ವಿಶೇಷತೆ ಏನೆಂದರೆ, ಸಂತಾನ ಪ್ರಾಪ್ತಿ ಇಲ್ಲದೇ ಇರುವವರು, ಹರಕೆ ಹೊತ್ತ ಮಹಿಳೆಯರು ಇಲ್ಲಿಗೆ ಬರೋದ್ರಿಂದ ಅವರ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ಎಲ್ಲರ ಅನಿಸಿಕೆಯಲ್ಲಿದೆ. ಅದೇ ರೀತಿ ನಾವು ಸಮೇತ ಬಂದಿದ್ವಿ. ನಾವು ಬಂದು ಮದುವೆ ಆದಮೇಲೆ ಮದುವೆ ಆದ ಪ್ರಥಮ ವರ್ಷದಲ್ಲಿ ಇಲ್ಲಿಗೆ ಬರಲೇಬೇಕಂತ ತಳ್ಳಿಯವರು ನಮ್ಮ ತಂದೆ ತಾಯಿಗಳು ಹೇಳಿದರು. ಅದೇ ಥರ ನಾವು ಬಂದ್ವಿ. ಬಂದು ಬೆಟ್ಟಕ್ಕೆ ಹೋಗಿ ಬಂದಮೇಲೆ ಅಲ್ಲಿ ಪೂಜಾರಿಗಳು ನಮ್ಮನ್ನು ನೋಡಿಬಿಟ್ಟು ಕೈ ನೋಡಿ ಹೇಳಿಬಿಟ್ರು, ನಿಮಗೆ 4 ವರ್ಷದವರೆಗೂ ಸಂತಾನ ಆಗಲ್ಲ, 4 ವರ್ಷದಾದ ನಂತರ ನಿಮಗೆ ಯೋಗ ಬರುತ್ತೆ ಅಂತ ಹೇಳಿ. 4ನೇ ವರ್ಷಕ್ಕೆ ಹೆಣ್ಮಗಳು ಆಗ್ತಾರೆ ಅಂದರು. ಹೆಣ್ಮಗಳಾಗವಳೆ ಲಕ್ಷ್ಮವಾಗಿದ್ದಾರೆ ಅವ್ರಿಗೆ. ಅದರಿಂದ ಅವರು ಏನು ಕೊಟ್ಟಾರೋ ಮಾತು ಮಾತಿನಂತೆ ಎಲ್ಲ ನಡೆದೈತೆ. ನಮಗೆ ಏನೇ ಆಗಲಿ ಈ ಇದಕ್ಕೆ ಮರದಾಸನಹಳ್ಳಿಯಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಅಕ್ಕಮ್ಮನ ಬೆಟ್ಟ ಅಂತ ಇದೆ. ಬೆಟ್ಟದ ತುದಿಯಿಂದ ಮೇಲಕ್ಕೆ ಸುಮಾರು 2,000-3,000 ಮೀಟ್ರ್ಗಳಷ್ಟು ಇದೆ. ಅಲ್ಲಿ ಸುಮಾರು ನಾನು ಹಿಂದಿನ ಕಾಲದಿಂದ ಅಂದರೆ ನಾನು ಸುಮಾರು 20 ವರ್ಷದಿಂದ ಈ ಬೆಟ್ಟ ಹತ್ತಾ ಇದ್ದೀನಿ. ಹತ್ತಾ ಇದ್ರೂ ಕೂಡ ಅಲ್ಲಿ ಎಲ್ಲ ಬಾವಿಗಳು ಹೊಂದ್ಕೊಂಡು ಹೋಗಿರೋದು ನೋಡಿದ್ದೀನಿ. ನನ್ನ ನಿಜವಾದ ನನ್ನ ಕನಸಲ್ಲ, ನನಸು ನನ್ನ ಕಣ್ಣಾರೆ ನೋಡ್ತಾ ಇರೋ ಮಾತು. ಬಾವಿಗಳು ಹೊಂದ್ಕೊಂಡೋಗವೆ, ಬೋರ್ಗಳು ಹೊಂದ್ಕೊಂಡೋಗವೆ, ಎಲ್ಲ ಹೊಂದ್ಕೊಂಡೋಗವೆ. ಅಲ್ಲಿ ಮಾತ್ರ ಸುತ್ತೂ ಬಂಡೆ ಐತೆ. ಆ ಬಂಡೆ ಮಧ್ಯದಲ್ಲಿ ಸ್ವಲ್ಪ ಆಳ ಐತೆ. ಆ ಆಳದಲ್ಲಿ ಇದುವರೆಗೂ ನೀರು ಹೊಂದ್ಕೋಗಿರೋದು ನೋಡಿಲ್ಲ. ಅಂದರೆ ಆ ದೇವಿಯ ಮಹಿಮೆ, ಆ ದೇವಿಯ ಮಹಿಮೆಯಿಂದ ಎಲ್ಲರಿಗೂ ಇದು ಅನುಕೂಲ ಆಗ್ತೈತೆ. ಅದೇ ರೀತಿಯಲ್ಲಿ ಮೊನ್ನೆ ಕಳೆದ ಕೊರೋನಾ ಲಾಕ್ಡೌನು ಆದಮೇಲೆ ಓಪನ್ ಆಯಿತು. ಓಪನ್ ಆದಾಗಿಂದ ಎಲ್ಲ ಯುವಕರು ಮರಿದಾಸನಹಳ್ಳಿ ಗ್ರಾಮದ ಯುವ ಪ್ರತಿಭೆಗಳಿಂದ ಸುಮಾರು ಮತ್ತು ಊರಿನ ಗ್ರಾಮಸ್ಥರ ಪ್ರೋತ್ಸಾಹದಿಂದ ಇಲ್ಲಿ ಕರೆಂಟ್ ವ್ಯವಸ್ಥೆ ಮಾಡಿದರು. ಇಲ್ಲಿ ಮೆಟ್ಟಲಿನ ವ್ಯವಸ್ಥೆ ಮಾಡಿದರು. ಎಲ್ಲ ರೀತಿಯ ಮೆಟ್ಟಲು ಕೆಳಗಡೆ ಪ್ರತಿ ವಾರ ಈಗೀಗ ಅನ್ನದಾಸೋಹ ಥರ ಮಾಡ್ತಾಯಿದ್ದಾರೆ. ಪ್ರತಿ ವಾರ ಭಕ್ತಾದಿಗಳಿಗೆ ಸುಮಾರು ಕರ್ನಾಟಕದ ಮೂಲೆ ಮೂಲೆಗಳಿಂದಲೂ ಮತ್ತು ಇಲ್ಲಿ ಪ್ರತಿ ಸೋಮವಾರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ರಾಜ್ಯದ ವಿವಿಧ ಕಡೆಗಳಿಂದ ಭಕ್ತಾದಿಗಳು ಬರುವ ವಾಡಿಕೆ. ಇತ್ತೀಚೆಗೆ ಲಾಕ್ಡೌನ್ ವೇಳೆಯಲ್ಲಿ ಸ್ಥಳೀಯ ಯುವಕರು ಹಾಗೂ ಗ್ರಾಮಸ್ಥರು ಬೆಟ್ಟದ ಮೇಲಿರುವ ದೇವಾಲಯ ಹತ್ತಲು ಭಕ್ತಾದಿಗಳು ಸಮಸ್ಯೆ ಕಂಡು ಎಲ್ಲರೂ ಕೈಜೋಡಿಸಿ ಸಹಾಯ ಹಸ್ತಕ್ಕೆ ಮುಂದಾಗಿ ಕಬ್ಬಿಣದ ರೋಪ ಅಳವಡಿಸಿದ ಕಾರಣ ವೃದ್ಧರು, ಮಕ್ಕಳು, ಹರಕೆ ಹೊತ್ತ ಮಹಿಳೆಯರು ಈ ಬಾರಿ ವಿಶೇಷ ಪೂಜೆ ಸಲ್ಲಿಸಿರುವುದು ವಿಶೇಷವಾಗಿತ್ತು. ಇಮ್ರಾನ್ ಉಲ್ಲಾ, ಅಮುಗು ಟಿವಿ, ಪಾವಗಡ. ವ್ಯಾಪಾರದ ನೆಪದಲ್ಲಿ ಆಗಮಿಸಿ ಮಹಿಳೆಯ ಮೈಮೇಲಿದ್ದ ಬಂಗಾರದ ಚೈನವನ್ನು ಕಿತ್ತುಕೊಂಡು ಪರಾರಿಯಾಗಿರುವ ಘಟನೆ ಮಧುಗಿರಿ ಪಟ್ಟಣದ ರಾಘವೇಂದ್ರ ಕಾಲೋನಿಯ ಪ್ರವೇಶ ದ್ವಾರದ ಅಂಗಡಿಯಲ್ಲಿ ಸೋಮವಾರ ಮಧ್ಯಾಹ್ನ ಹಾಡು ಹಗಲಲ್ಲೇ ನಡೆದಿದೆ.
ಸಿಂಡಿಕೇಟ್ ಬ್ಯಾಂಕಿನ ಎದುರು ರಸ್ತೆಯಲ್ಲಿರುವ ನಂದಿನಿ ಸ್ಟೋರ್ಸ್ನ ಮಾಲೀಕೆ ಎಂಎಸ್ ಇಂದ್ರಮ್ಮ ಅಂಗಡಿಯಲ್ಲಿದ್ದಾಗ ದ್ವಿಚಕ್ರ ವಾಹನದಲ್ಲಿ ಬಂದವರು ವ್ಯಾಪಾರ ಮಾಡಿ ಚಿಲ್ಲರೆ ನೀಡುತ್ತಿದ್ದಾಗ ಕೊಳ್ಳಲಿದ್ದ 40 ಗ್ರಾಂ ತೂಕದ ಚಿನ್ನದ ಸರವನ್ನ ಕಸಿದುಕೊಂಡು ದ್ವಿಚಕ್ರ ವಾಹನದಲ್ಲಿ ಪರಾರಿಯಾಗಿದ್ದಾರೆ. ಸಮೀಪದಲ್ಲೇ ಡಿಸಿಸಿ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಪೋಸ್ಟ್ ಆಫೀಸ್, ರಾಘವೇಂದ್ರ ಆಸ್ಪತ್ರೆ, ಜುಪಿಟರ್ ಶಾಲೆಗಳಿದ್ದು ಸದಾ ಜನ ಓಡಾಡುತ್ತಿರುವ ಸ್ಥಳದಲ್ಲೇ ಈ ರೀತಿ ಆಗಿರುವುದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ರಾಮಕೃಷ್ಣಯ್ಯ, ಸಿಪಿಐಎಂ ಸರ್ದಾರ್, ಪಿಎಸ್ಐ ಮಂಗಳಗೌರಮ್ಮ ಹಾಗೂ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಿರಾಜ್ ಅಹಮದ್, ಅಮೋಘ್ ಟಿವಿ, ಮಧುಗಿರಿ. ಜಿಲ್ಲಾ ಕೇಂದ್ರಕ್ಕೆ ಸರಬರಾಜು ಆಗುತ್ತಿರುವ ಜಕ್ಕಲಮಡುಗು ನೀರು ಜಲಾಶಯಕ್ಕೆ ಹತ್ತಿರವಿರುವ ಗ್ರಾಮಗಳಿಗೂ ನೀರು ನೀಡುವ ಉದ್ದೇಶದಿಂದ ಜಲಮಿಷನ್ ಯೋಜನೆಯಡಿಯಲ್ಲಿ ಪೈಪ್ಲೈನ್ಗೆ ಇಂದು ಭೂಮಿ ಪೂಜೆ ಕೈಗೊಳ್ಳಲಾಗಿದೆ. ಇದರಿಂದ ಕಣಜಿನಹಳ್ಳಿ ಸೇರಿದಂತೆ ಬೇಡಿಕೆ ಇಟ್ಟಿರುವ ಈ ಭಾಗದ ಎಲ್ಲ ಹಳ್ಳಿಗಳಿಗೂ ಜಕ್ಕಲಮಡುಗು ನೀರು ಸಿಗಲಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಇಂದು ತಾಲೂಕಿನ ಕುಪ್ಪಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ, ನಂದಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ, ಹಾರೋಬಂಡೆ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟನೆ, ಕಣಜನಹಳ್ಳಿಯಲ್ಲಿ ಜಲಜೀವನ್ ಮಿಷನ್ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯಡಿ ಮೈಲಪ್ಪನಹಳ್ಳಿ, ಕಣಜನಹಳ್ಳಿ, ದಿನ್ನೂರು, ಕಳವಾರ ಮತ್ತು ಮುಸ್ಟೂರು ಗ್ರಾಮಗಳಿಗೆ ನಳನೀರು ಸರಬರಾಜು ಪೈಪ್ಲೈನ್ ಕಾಮಗಾರಿಗೆ ಭೂಮಿ ಪೂಜೆ ಕಾರ್ಯಕ್ರಮ, ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ, ಕೇತನಹಳ್ಳಿ ಗ್ರಾಮ ವಿಕಾಸ ಯೋಜನೆಯಡಿ ಕೈಗೊಂಡಿರುವ ಕಾಮಗಾರಿಗಳ ಉದ್ಘಾಟನೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು. ಕಣಜೇನಹಳ್ಳಿ ವೇದಿಕೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಜಕ್ಕಲಮಡುಗು ನೀರು ನಗರಕ್ಕೆ ಸರಬರಾಜಾಗ್ತಾ ಇದೆ. ಈಗ ಜಲಾಶಯ ಇರುವ ಭಾಗದ ಎಲ್ಲ ಹಳ್ಳಿಗಳಿಗೂ ಈ ನೀರು ಕೊಡಲು ಪೈಪ್ಲೈನ್ ಮಾಡಲಾಗ್ತಾ ಇದೆ. ಅದಕ್ಕಾಗಿ ಸುಮಾರು 4 ಕೋಟಿ ರೂಪಾಯಿಗಳು ಮಂಜೂರಾಗಿದೆ ಎಂದರು. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ಜನಕಲ್ಯಾಣ ಕಾರ್ಯಕ್ರಮಗಳಿಗೆ ಆಯಾ ಸಮುದಾಯದ ಜನರಿಗೆ ಬೇಕಾಗಿರುವುದರಿಂದ ಸಾಧಕರ ಹೆಸರಲ್ಲಿ ಜಿಲ್ಲಾ ಭವನಗಳ ನಿರ್ಮಾಣ ಮಾಡುವುದು ಅವಶ್ಯಕತೆ ಇರುವುದರಿಂದ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗಿದೆ. ಮುಂದೆ ಕನಕ ಭವನ, ಕೆಂಪೇಗೌಡ ಭವನ, ಯಾದವ್ ಭವನ, ವಾಲ್ಮೀಕಿ ಭವನ, ಹೀಗೆ ಎಲ್ಲ ಸಮುದಾಯಗಳಿಗೂ ಅನುಕೂಲವಾಗುವಂತೆ ಒಂದೊಂದು ಭವನದ ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದರು. ಕೆಲವು ಕೈಗಾರಿಕೆಗಳನ್ನು ನಮ್ಮ ಭಾರತದಲ್ಲಿ ತರಬೇಕು ಅಂತೇಳಿ ನಾನು ವಿಚಾರ ಮಾಡಿದೆ. ಮತ್ತು ವಿಶೇಷವಾದಂಥ ಟೆಕ್ಸ್ಟೈಲ್ ಪಾರ್ಕ್, ಜವಳಿ ಪಾರ್ಕ್, ಅದನ್ನು ತಂದರೆ ಏನಾಗ್ತದೆ, ಸಾವಿರಾರು ಸಂಖ್ಯೆಯಲ್ಲಿ ಜನಕ್ಕೆ ಉದ್ಯೋಗ ಸಿಗ್ತದೆ, ಅದರಲ್ಲಿ ಕೂಡ ಮಹಿಳೆಯರಿಗೆ ಸಿಗ್ತದೆ. ಈ ನಿಟ್ಟಿನಲ್ಲಿ ಕೂಡ ನಾನು ವಿಚಾರ ಮಾಡಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಬಹಳಷ್ಟು ಪ್ರೋಗ್ರೆಸ್ ಆಗ್ತಾ ಇತ್ತು. ಆದರೆ ಕಳೆದ 1.5 ವರ್ಷ ನಮಗೆ ಕೋವಿಡ್ನಿಂದ ಸಮಯ ವ್ಯರ್ಥ ಆಗಿದೆ, ಅದು ನಿಮಗೆಲ್ಲ ಕೂಡ ಗೊತ್ತಿದೆ. ಕೋವಿಡ್ನ ಮಾರಣಾಂತಿಕ ಕಾಯಿಲೆ ಬಂದಮೇಲೆ ಇಡೀ ವಿಶ್ವನೇ ತತ್ತರಿಸೋದು, ಏನು ನಾವು ಜೀವದಿಂದ ಇರ್ತೀವೋ ಇಲ್ವೋ ಅನ್ನುವಂತಹ ಭಯದಿಂದ ನಾವು ಏನು ಬದುಕಿದ್ವಿ, ಆ ಒಂದು ಭಯದಿಂದ ಇವತ್ತು ಮುಕ್ತರಾಗಿ, ಕರೋನಾದಿಂದ ಮುಕ್ತರಾಗಿ ನಾವೊಂದು ಆಶಾಭಾವನೆಯ ಬದುಕನ್ನು ಮುಂದಿನ ದಿನಗಳಲ್ಲಿ ಬದುಕೋಣ. ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ನಮ್ಮ ಸರ್ಕಾರ ಕಲ್ಪಿಸಲಿಕ್ಕೆ ನನ್ನ ಮೂಲಕ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಸಚಿವನಾಗಿದ್ದೇನೆ. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ವೈಯಕ್ತಿಕವಾಗಿ ಮತ್ತು ನಮ್ಮ ಸಮುದಾಯದ ಪರವಾಗಿ,
ಅದೆರಡಕ್ಕೂ ಕೂಡ ಮಾಡುವಂತ ಕೆಲಸ ಮಾಡ್ತೇನೆ ಮತ್ತು ಇನ್ನು ಜಿಲ್ಲಾ ಕೇಂದ್ರದಲ್ಲಿ ಮೊನ್ನೆ ನಾನು ಮತ್ತು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಎಲ್ಲರೂ ಕೂಡ ಇವತ್ತು ಸ್ಥಳಗಳನ್ನು ಹೋಗಿ ಭೇಟಿ ಕೊಟ್ಟು ಇವತ್ತು ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಸಮುದಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ಜಿಲ್ಲಾ ಭವನಗಳಾಗಬೇಕಾಗಿದೆ ಇವತ್ತು ಸಾಮಾಜಿಕ ಸುಧಾರಕರು ಏನಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದೇ ರೀತಿ ವಾಲ್ಮೀಕಿ ಅವರು ನಾಡಪ್ರಭು ಕೆಂಪೇಗೌಡರು ಭಕ್ತ ಕನಕದಾಸರು ಬಾಬು ಜಗಜೀವನ್ ರಾಮ್ರವರು ದೇವರಾಜ ಅರಸರವರು ವೇದಿಕೆಯಲ್ಲಿ ಮಾವು ಮತ್ತು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜು, ಜಿಲ್ಲಾಧಿಕಾರಿ ಆರ್ಲತಾ, ಡಾಕ್ಟರ್ ಸತೀಶ್, ಪಿಎನ್ ಕೇಶವರೆಡ್ಡಿ, ರಾಮಸ್ವಾಮಿ, ಎಂಎಫ್ಸಿ ನಾರಾಯಣಸ್ವಾಮಿ, ನಾಗೇಶ್ ಇತರರು ಪಾಲ್ಗೊಂಡಿದ್ದರು. ಎನ್ ಸತೀಶ್, ಅಮುಗು ಟಿವಿ, ಚಿಕ್ಕಬಳ್ಳಾಪುರ. ಮೊನ್ನೆ ರಸಗೊಬ್ಬರಕ್ಕೆ ಸಂಬಂಧಿಸಿದಂತೆ ಗೊಂದಲಗಳು ಪರಿಹಾರವಾಗಿದೆ. ರೈತರಿಗೆ ಬೇಕಾದಷ್ಟು ರಸಗೊಬ್ಬರದ ದಾಸ್ತಾನು ಬಂದ ಕಾರಣ ರೈತರು ತಮಗೆ ನೀಡುವ ಟೋಕನ್ನೊಂದಿಗೆ ಸಾಲಾಗಿ ನಿಂತು ಗೊಬ್ಬರ ಪಡೆಯುತ್ತಿದ್ದಾರೆ. ಈ ಕುರಿತಾಗಿ ವರದಿ ಇಲ್ಲಿದೆ ನೋಡಿ. ಈ ಸಮಯದಲ್ಲಿ ಬೆಳಗ್ಗೆ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಸಿಗ್ಬತ್ವುಲ್ಲಾ ಈ ಜನಸಂದಣಿಯನ್ನು ಕೊರೋನಾ ಲಸಿಕೆ ನೀಡಲು ಬಳಸಿಕೊಂಡರು. ಗೊಬ್ಬರಕ್ಕಾಗಿ ತಮ್ಮ ಆಧಾರ್ ಕಾರ್ಡ್ನೊಂದಿಗೆ ಬಂದಿದ್ದ ಅನೇಕ ರೈತ ಮಹಿಳೆಯರು ಕೊರೋನಾ ಲಸಿಕೆ ಪಡೆದಿರಲಿಲ್ಲ. ಇಂತಹವರನ್ನ ಸ್ಥಳದಲ್ಲೇ ಪತ್ತೆ ಮಾಡಿ ಲಸಿಕೆ ನೀಡಲಾಯಿತು. ಲಸಿಕೆ ಹಾಕಿಸಿಕೊಳ್ಳಿ, ಆರೋಗ್ಯವಾಗಿರಿ ಎಂದು ಸಾಲಿನಲ್ಲಿ ಇದ್ದವರಿಗೆ, ಬಂದಿದ್ದವರಿಗೆ ತಹಶೀಲ್ದಾರ್ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ತಿಳಿಸಿ ಈ ಪ್ರಯತ್ನ ಯಶಸ್ವಿಗೊಳಿಸಿದರು. ಈ ಸಮಯದಲ್ಲಿ ಅಮೋಕ್ ಟಿವಿಯೊಂದಿಗೆ ಮಾತನಾಡಿದ ತಹಶೀಲ್ದಾರ್ ಸಿಬ್ಬತ್ತುಲ್ಲಾ, ಲಸಿಕೆ ಪಡೆಯುವ ಬಗ್ಗೆ ರೈತ ಜನರು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದರು. ಇದು ಬಹಳ ಸಂತೋಷದ ವಿಷಯ. ಮುಂದೆಯೂ ಸಹ ಇಂಥ ಜನ ಸೇರುವಲ್ಲಿ ಲಸಿಕೆ ಹಾಕಿಸುವಂತಹ ಅವಕಾಶವನ್ನು ಬಿಟ್ಟುಕೊಡುವುದಿಲ್ಲ. ನಮ್ಮ ಮುಂದಿರುವ ಎಲ್ಲರಿಗೂ ಲಸಿಕೆ ಎಂಬ ಅಭಿಯಾನವನ್ನು ತಾಲೂಕಿನಲ್ಲಿ ಯಶಸ್ವಿಯಾಗಿಸುತ್ತೇವೆ ಎಂದರು. ಭಾನುವಾರ ಶನಿವಾರ ರಾತ್ರಿ ದೇವರ ಕೃಪೆಯಿಂದ ತಾಲೂಕಲ್ಲಿ ಒಳ್ಳೆ ಮಳೆಯಾಗಿದ್ದ ಪ್ರಯುಕ್ತ ಭಾನುವಾರ ನಮ್ಮಲ್ಲಿ ಇರ್ತಕ್ಕಂಥ ಏನು ರಸಗೊಬ್ಬರ ಇತ್ತು ಅದರ ಅಂಗವಾಗಿ ನಮ್ಮಲ್ಲಿ 18 ಟನ್ ಮಾತ್ರ ಇತ್ತು. ಈ ಪ್ರಯುಕ್ತ ಈಗ 18 ಟನ್ ಅಂತ ಹೇಳಿದ್ರೆ 140 ಜನಕ್ಕೆ ಮಾತ್ರ ಸೀಮಿತವಾಗಿತ್ತು. ಸೊ ಅದಟ್ಟು ಆವಾಗ ಸ್ವಲ್ಪ ಗೊಂದಲ ಆಯಿತು, ಏನು ಸ್ಟಾಕ್ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ರೈತರು ಸ್ವಲ್ಪ ಗೊಂದಲ ಆಯಿತು. ಅದನ್ನು ಆವತ್ತೇ ನಾವು ಭಾನುವಾರ ಹೋಗ್ಬಿಟ್ಟು ನಾವು ನಿರ್ವಹಣೆ ಮಾಡಿದ್ದೀವಿ, ಇವತ್ತು ಕೊಡ್ತೀವಿ ಅಂದರೆ ಇವತ್ತು ಮಂಗಳವಾರ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಆಶ್ವಾಸನೆ ಕೊಟ್ಟಿದ್ದೀವಿ. ನಿನ್ನೆ ಹೋಗ್ಬಿಟ್ಟು ನಮ್ಮ ಸ್ಟಾಕ್ ಜೂಮ್ ಸ್ಟಾಕಲ್ಲಿ ಇರ್ತಕ್ಕಂಥ ಒಂದು ರಸಗೊಬ್ಬರವನ್ನು ನಾವು ಇವತ್ತು ನಿನ್ನೆ ಬಂದಿದ್ದೆ ಡೆಲಿವರಿ ಮಾಡಿಕೊಂಡು ಇವತ್ತು ಬೆಳಗಿನ ಜಾವ 7 ಗಂಟೆಗೆ ನಾವು ಚಾಲನೆ ಮಾಡಿದ್ದೀವಿ. ಇಲ್ಲಿ ಬರ್ತಕ್ಕಂಥ ಇವತ್ತು ಬೆಳಗ್ಗೆ ಏನಿತ್ತು ಸುಮಾರು 300-350 ರೈತರನ್ನು ಬಂದಿದ್ದಾರೆ. ಅದರಲ್ಲಿ ಹೆಂಗಸರನ್ನು ಸಹ ಹೆಣ್ಮಕ್ಕಳು ಸಹ ಬಂದಿದ್ದಾರೆ. ಅವರಿಗೆಲ್ಲ ಇವತ್ತೆಲ್ಲ ಡೋಸ್ ಚೆಕ್ ಮಾಡಿಬಿಟ್ಟು ಏನು ಯಾರ್ದು ಫಸ್ಟ್ ಡೋಸ್ ಇದೆ, ಸೆಕೆಂಡ್ ಡೋಸ್ ಯಾರು ಹಾಕೋಬೇಕಾಗಿತ್ತು ಬಾಕಿ ಇದೆ, ಅವನ್ನೆಲ್ಲ ನಾವು ಚೆಕ್ ಮಾಡಿಬಿಟ್ಟು ನಾವು ಮೆಡಿಕಲ್ ಟೀಮು ಹೋಗ್ಬಿಟ್ಟು ಬೆಳಗ್ಗೆನ ಟ್ರ್ಯಾಕ್ ಮಾಡಿಬಿಟ್ಟು ಮಾಡಿದ್ದೀವಿ. ಹಾಗೂ ಯಾರು ಕೊಟ್ಟಿದ್ದಾರೆ ಅವರು ಸಹ ನಾವು ರಸಗೊಬ್ಬರವನ್ನು ನಾವು ವಿತರಣೆ ಮಾಡಿದ್ವಿ. ಭಾಳ ಉತ್ಸಾಹದಿಂದ ಭಾಳ ಇಂಟ್ರೆಸ್ಟಿಂದ ನಮ್ಮದು ಚೆಕ್ ಮಾಡಿ ಸರ್ ಅಂತ ಹೇಳ್ಬಿಟ್ಟು ರೈತರು ಕಳೆ ಕಡೆಯಾಗಿ ನಾವು ಕೇಳ್ಕೊಳ್ತಾ ಆದರೂ ಸಹ ಕೊಟ್ಟಿದ್ದಾರೆ. ಜೊತೆಗೆ ಏನು ಯಾವುದೇ ಗೊಂದಲ ಇದಿಲ್ಲದೆ ಅವರು ವ್ಯಾಕ್ಸಿನೇಷನ್ ಪಡ್ಕೊಂಡಿದ್ದಾರೆ. ಈಗಾಗಲೇ ಬೆಳಗ್ಗೆನ 7 ಗಂಟೆಯಿಂದ 7:30 ಚಾಲು ಮಾಡಿದ್ವಿ. 7:30 ಇದುವರೆಗೂ 110 ವ್ಯಾಕ್ಸಿನೇಷನ್ ಆಗಿದೆ. ಅಲ್ಲಿ ಪ್ರೋಗ್ರೆಸ್ ಇನ್ನೂ ಚಾಲ್ತಿಯಲ್ಲಿದೆ. ಇನ್ನು ಯಾರ್ಯಾರ್ದಾಗಿಲ್ಲ ಯಾರ್ದು ಅವಧಿ ಮುಗಿದಿದೆ ಚಾಲಿದ್ದೀವಿ. ಜೊತೆಗೆ ಇದು ನಮ್ಮ ತಾಲೂಕು ಆಫೀಸಲ್ಲೂ ಸಹ ಒಂದು ಕೌಂಟ್ರ್ ಓಪನ್ ಮಾಡಿದ್ವಿ, ಒಂದು ಸೆಂಟರ್ ಓಪನ್ ಮಾಡಿದ್ವಿ. ಇವತ್ತು ಕೇಸಸ್ ಇದೆ, ಡಿಸ್ಪ್ಯೂಟ್ ಕೇಸಸ್ ಇದೆ. ಅಲ್ಲಿ ಬರ್ತಕ್ಕಂಥ ವಿವಿಧ ಗ್ರಾಮಗಳಲ್ಲಿ ಬಂದಿರ್ತಕ್ಕಂಥ ರೈತರನ್ನು ಸಹ ನಾವು ಚೆಕ್ ಮಾಡಬೇಕು. ಯಾರು ಕೊಟ್ಟಿಲ್ಲ ಅವ್ರಿಗೆ ನಾವು ವ್ಯಾಕ್ಸಿನೇಷನ್ ಕೊಟ್ಬಿಟ್ಟು ಭರವಸೆ ಮಾಡ್ಕೊತಾ ಇದ್ದೀವಿ. ಜೊತೆಗೆ ಒಳ್ಳೆ ಕಾರ್ಯ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಏನು ಮಾಹಿತಿ ಮನೆ ಜಿಲ್ಲಾಧಿಕಾರಿಗಳು ಏನು ಮಾಹಿತಿ ಇದು 100% ಮಾಡಿ ಅಂತ ಹೇಳಿಬಿಟ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ನಾವು ಅದನ್ನು ಒಂದು 15-20 ದಿವಸದಲ್ಲಿ ನಾವು 100% ಗುಡಿಬಂಡೆ ಮಾಡಬೇಕಂತ ಯಶಸ್ವಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾನು ಆಶ್ವಾಸನೆ ಕೊಡ್ತೇನೆ. ವಿ ರಾಜಶೇಖರ್, ಅಮೋಘ ಟಿವಿ, ಗುಡಿಬಂಡೆ. 5 ದಿನಗಳ ಹಿಂದೆ ಉದ್ಘಾಟನೆಗೊಂಡಿದ್ದ ಆಸ್ಪತ್ರೆಗೆ ಮತ್ತೊಮ್ಮೆ ಉದ್ಘಾಟನೆ ಭಾಗ್ಯ ದೊರಕಿರುವ ಇಬ್ಬರು ನಾಯಕರ ನಡುವಿನ ಮುಸುಕಿನ ಗುದ್ದಾಟಕ್ಕೆ ಸಾಕ್ಷಿಯಾಗಿದೆ. ಈ ಕುರಿತಾಗಿ ವರದಿ ಇಲ್ಲಿದೆ ನೋಡಿ.
ಶ್ರೀನಿವಾಸಪುರ ತಾಲೂಕಿನಲ್ಲಿ ಆಸ್ಪತ್ರೆಗಳ ಉದ್ಘಾಟನೆ ಪಾಲಿಟಿಕ್ಸ್ ನಡೆದಿದೆಯಾ ಅನ್ನೋ ಮಾತುಗಳು ಕೇಳಿ ಬರುತ್ತಿದೆ. ಇನ್ನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಆರೋಗ್ಯ ಸಚಿವ ಸುಧಾಕರ್ ಮಧ್ಯ ಮುಸುಕಿನ ಗುದ್ದಾಟ ಬಯಲಿಗೆ ಬಂದಂತಾಗಿದೆ. ಕಾರಣ, 5 ದಿನಗಳ ಹಿಂದೆ ಉದ್ಘಾಟನೆಯಾಗಿದ್ದ ಆಸ್ಪತ್ರೆಗಳಿಗೆ ಮತ್ತೊಮ್ಮೆ ಉದ್ಘಾಟನೆ ಭಾಗ್ಯ ಕಂಡಿರುವುದು. ಇನ್ನು ಆಗಸ್ಟ್ 26ರಂದು ಆರೋಗ್ಯ ಸಚಿವ ಸುಧಾಕರ್ ಅನುಪಸ್ಥಿತಿಯಲ್ಲಿ 3 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಉದ್ಘಾಟನೆ ಮಾಡಲಾಗಿತ್ತು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುದುವಾಡಿ, ಬೈರಗಾನಪಲ್ಲಿ, ಲಕ್ಷ್ಮೀಸಾಗರ ಗ್ರಾಮದ ಆಸ್ಪತ್ರೆಗಳ ಉದ್ಘಾಟನೆಗೆ ಸಂಬಂಧಿಸಿದಂತೆ ಈ ಮುಸುಕಿನ ಗುದ್ದಾಟ ನಡೆದಿದೆ. ಇತ ಸಚಿವ ಸುಧಾಕರ್ ಅಲಭ್ಯರಿರೋ ಕಾರಣ ಆಸ್ಪತ್ರೆಯ ಪೂಜೆ ಸಲ್ಲಿಸಿ ಶಾಸಕ ರಮೇಶ್ ಕುಮಾರ್ ಉದ್ಘಾಟನೆ ಮಾಡಿದರು. ಉದ್ಘಾಟನೆ ಕಾರ್ಯಕ್ರಮ ಮುಂದೂಡುವಂತೆ ಆಸ್ಪತ್ರೆ ಇಲಾಖೆಯ ಅಧಿಕಾರಿಗಳಿಗೆ ಸುಧಾಕರ್ ಸೂಚಿಸಿದರು. ಇತ ಯಾರು ಮಾತು ಲೆಕ್ಕಿಸದೆ ನಿಗದಿಯಾಗಿದ್ದ ದಿನದಂದೇ ಆಸ್ಪತ್ರೆ ಉದ್ಘಾಟನೆಯನ್ನ ರಮೇಶ್ ಕುಮಾರ್ ಮಾಡಿದ್ದರು ಎನ್ನಲಾಗಿದೆ. ರಮೇಶ್ ಕುಮಾರ್ ಉದ್ಘಾಟನೆ ದಿನ ಉಸ್ತುವಾರಿ ಸಚಿವ ಮುನಿರತ್ನ, ಸಂಸದ ಮುನಿಸ್ವಾಮಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗೈರು ಹಾಜರಾಗಿದ್ದರು. ನಾಳೆ ಮಧ್ಯಾಹ್ನ 12ಗಂಟೆಗೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಉದ್ಘಾಟನೆ ಕಾರ್ಯಕ್ರಮ ನಿಗದಿ ಮಾಡಲಾಗಿದೆ. ಹರ್ಷವರ್ಧನ್, ಅಮೋಘ್ ಟಿವಿ, ಶ್ರೀನಿವಾಸಪುರ. ನಾನೇನು ರಾಜಕೀಯಕ್ಕೆ ಬರೋಲ್ಲ, ಸ್ಪರ್ಧನೆ ಮಾಡೋಲ್ಲ ಅನ್ನೋದಿಲ್ಲ. ಸಮಯ ಬಂದಾಗ ಚುನಾವಣೆ ಎದುರಿಸುವುದು ಇದ್ದೇ ಇರುತ್ತದೆ. ಈ ಸದ್ಯ ನಾನು ಜನರಿಗೆ ಸಾಧ್ಯವಾದಷ್ಟು ಸಹಾಯ ಸಹಕಾರದಲ್ಲಿ ತೊಡಗಿಸಿಕೊಂಡಿದ್ದೇನೆ. ಹಾಗಂತ ಸಚಿವ ಸುಧಾಕರ್ ರೀತಿ ಹೈಟೆಕ್ ರಾಜಕಾರಣ ಮಾಡುವುದು ನನ್ನ ಉದ್ದೇಶ ಅಲ್ಲ ಎಂದು ರಘು ಜನಸೇವಾ ಟ್ರಸ್ಟ್ನ ಅಧ್ಯಕ್ಷ ರಘು ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕಾವ್ಯರಘು ಮತ್ತು ಅಲ್ಪಸಂಖ್ಯಾತರ ಸಮುದಾಯದ ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಸಂಸ್ಥೆಯಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿತ್ತು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಸಮ್ಮುಖದಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ತಾಲೂಕಿನಾದ್ಯಂತ ಆಯ್ದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ, ಡಿಕ್ಷನರಿ ಹಾಗೂ ಮೂಮೆಂಟ್ಗಳ ವಿತರಣೆ ನಡೆಯಿತು. ಕಾಂಗ್ರೆಸ್ ಪಕ್ಷದ ಮಾನವ ಹಕ್ಕುಗಳ ವಿಭಾಗದ ಪ್ರಧಾನ ಕಾರ್ಯದರ್ಶಿ ರಘು ಜನಸೇವಾ ಟ್ರಸ್ಟ್ ಮೂಲಕ ತಾಲೂಕಿನಾದ್ಯಂತ ನಿರ್ಗತಿಕರಿಗೆ ಆಶಾ ಮತ್ತು ಅಂಗನವಾಡಿ ನೌಕರರಿಗೆ ಫುಡ್ ಕಿಟ್ ವಿತರಣೆ ಮಾಡಿ ಈಗ ಪ್ರತಿಭಾವಂತ ಮಕ್ಕಳ ಪ್ರೋತ್ಸಾಹಕ್ಕಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ನಡೆಸಲಾಗ್ತಾ ಇದೆ. ಅಂಬೇಡ್ಕರ್ ಭವನದಲ್ಲಿ ಪ್ರತಿಭಾ ಪುರಸ್ಕಾರದಲ್ಲಿ ರಘು ಜೊತೆ ಪತ್ನಿ ಕಾವ್ಯ ಸಹ ಪಾಲ್ಗೊಂಡಿದ್ದರು. ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ತಮ್ಮ ತವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜ ಸೇವೆಗೆ ಮುಂದಾಗಿರುವ ರಘು ಜೊತೆ ಸಾಥ್ ನೀಡಿದ್ದೇನೆ, ಇದಕ್ಕೆ ರಾಜಕೀಯ ಬಣ್ಣ ಕಟ್ಟುವುದು ಬೇಡ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮುದಾಯಗಳ ಮಕ್ಕಳನ್ನು ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರದ ಮೂಲಕ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡುವುದು, ಬಡಜನರ ಜೀವನಕ್ಕಾಗಿ ಫುಡ್ ಕಿಟ್ ಕೊಡುತ್ತಿರುವುದು ರಾಜಕೀಯ ಉದ್ದೇಶದಿಂದ ಅಲ್ಲ, ಅದೊಂದು ಮಾನವೀಯತೆ ದೃಷ್ಟಿ ಅಷ್ಟೇ ಎಂದರು. ಆಕಾಂಕ್ಷಿಯಾಗಿ ಜನಸೇವೆ ಮಾಡ್ತಿದ್ದೀವಿ ಅನ್ನೋದು ಸುಳ್ಳು, ಬಟ್ ಜನಗಳ ಮಾತಲ್ಲಿ ಅದು ಏನು ಬರ್ತಿದೆ ನಮ್ಮ ನನ್ನ ಅದೃಷ್ಟ ಅದಕ್ಕೆ ಜನಗಳಿಗೆ ನಾನೇನೋ ಒಂದು ಲೀಡರಾಗಿ ಕಾಣಿಸ್ಕೊತಾ ಇದ್ದೇನೆ. ದಟ್ ಇಸ್ ಐ ಆಮ್ ಬ್ಲೆಸ್ಡ್ ಫಾರ್ ದ್ಯಾಟ್. ಬಟ್ ಅದೇ ನಾನು ಯಾವಾಗಲೂ ಹೇಳ್ದಂಗೆ ಆ ದೃಷ್ಟಿಯಿಂದ ನಾವು ಜನಸೇವೆ ಮಾಡ್ತಾ ಇಲ್ಲ, ಈ ಸಿಚುಯೇಷನಲ್ಲಿ ಮಾಡಬೇಕು ಅಂತ ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ ಜನಗಳಿಗೆ ಮಾಡ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಆದರೆ ನಾನು ಹೇಳ್ದಂಗೆ ಹಿಂದಿನ ದಿನವೂ ಹೇಳ್ದಂಗೆ ನನ್ನ ಅದೃಷ್ಟ ನನ್ನ ಪುಣ್ಯ ಜನಸೇವೆ ಮಾಡೋಕ್ಕೆ ಇನ್ನೊಂದು ಫರ್ದರ್ ರೆಸ್ಪಾನ್ಸ್ ನಡ್ಕೊಂಡು ಹೋಗ್ತೀವಿ. ಯಾಕೆ ಈಗ ಬಂದ್ರಿ ಸರ್? ನಾನು ಹೇಳ್ದಂಗೆ ಜನಸೇವೆ ಸಹ ಆಸ್ತಿ, ಅದಕ್ಕೆ ಇದೇ ಟೈಮು ಅದೇ ಟೈಮು ಅಂತ ಇಲ್ಲ. ಲೈಕ್ ನಮಗೆ ಯಾವಾಗ ಅವಕಾಶ ಆಗುತ್ತೆ, ನಮಗೆ ಯಾವಾಗ ಟೈಮ್ ಸಿಗುತ್ತೆ, ದೇವ್ರ ಅನುಕೂಲ ಮಾಡ್ಕೊಡ್ದ್ರೆ ನಾವು ಅವಾಗ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊಸೆ ಅನ್ನೋ ನಿಜ, ಲೈಕ್ ನಮ್ಮ ಅವ ನಾಗಯ್ಯ ರೆಡ್ಡಿ ಅವ್ರು ಮಾಡಿರೋ ಕೆಲಸದಲ್ಲಿ ಕಾಲ್ಪಾಗನೂ ನಾವು ಮಾಡೋಕ್ಕಾಗಲ್ಲ, ಬಿಕಾಸ್ ಅವ್ರು ಅಷ್ಟು ಮಾಡಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಮನುಷ್ಯ ಎಂಥವ್ರು, ಅವ್ರು ಎಂತೆಂಥ ಕೆಲಸ, ಎಷ್ಟು ಜನಸೇವೆ ಮಾಡಿದ್ದಾರೆ ಅಂದ್ಬಿಟ್ಟು. ವಿ ಆರ್ ಬ್ಲೆಸ್ಡ್, ಐ ಆಮ್ ಬ್ಲೆಸ್ಡ್. ಲೈಕ್ ಇವ್ರ ಮಗ ಆಗೋದಕ್ಕೆ, ನಾನು ಸೊಸೆ ಆಗೋದಕ್ಕೆ, ಐ ಆಮ್ ಬ್ಲೆಸ್ಡ್. ಅವ್ರ ಮಾರ್ಗದರ್ಶನ ಹೋಗ್ತೀವಿ ಅಂದರೆ ಲೈಕ್ ತುಂಬ ಸಂತೋಷ ಅದು, ಲೈಕ್ ಅವ್ರ ಕೃಪೆ ಮಾಡ್ಕೊಂಡು ಹೋಗ್ಬೇಕು. ಥ್ಯಾಂಕ್ ಯು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಸಾರ್ವಜನಿಕ ಶಿಕ್ಷಣ ಇಲಾಖೆ DDPI ಜಯರಾಮರೆಡ್ಡಿ, ರಾಜ್ಯದಲ್ಲಿ ಮತ್ತೊಮ್ಮೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹೆಸರನ್ನು ವಿದ್ಯಾರ್ಥಿಗಳು ಉಳಿಸಿದ್ದಾರೆ. SSLCಯಲ್ಲಿ ಔಟ್ ಆಫ್ ಔಟ್ ಅಂಕ ಪಡೆದ ರಾಜ್ಯದ 157 ವಿದ್ಯಾರ್ಥಿಗಳಲ್ಲಿ 30 ವಿದ್ಯಾರ್ಥಿಗಳು ನಮ್ಮ ಜಿಲ್ಲೆಯವರೇ. 600ಕ್ಕೂ ಹೆಚ್ಚು ಅಂಕ ಪಡೆದವರಲ್ಲಿ 1,500 ಮಕ್ಕಳು ನಮ್ಮವರೇ. ಮಕ್ಕಳಿಗೆ ಇನ್ನಷ್ಟು ಉತ್ತೇಜನ ತುಂಬಿ ಉನ್ನತ ಶಿಕ್ಷಣದಲ್ಲೂ ಸಾಧನೆಗೈಯಲು ರಘು ಜನಸೇವಾ ಟ್ರಸ್ಟ್ನಂತಹ ಸಂಘ ಸಂಸ್ಥೆಗಳು ಮುಂದಾಗಿರುವುದು ಶ್ಲಾಘನೀಯ ಎಂದರು. ಶಿಕ್ಷಕರ ಪ್ರೋತ್ಸಾಹಿತ ಮಕ್ಕಳು ಅತ್ಯುತ್ತಮವಾದಂಥ 10ನೇ ತರಗತಿಯ ಬಂತಿದೆ. ಬಹುಶಃ ನಿಮಗೆ ಆಶ್ಚರ್ಯ ಆಗ್ಬೋದು, ಕರ್ನಾಟಕದಲ್ಲೇ ನಮ್ಮ ಜಿಲ್ಲೆಯ ಈ 30 ಮಕ್ಕಳು 625 ಅಂಕಗಳಿಗೆ 625 ಅಂಕ ಬರ್ತಾ ಇದ್ದಾರೆ.
ಇಡೀ ರಾಜ್ಯದಲ್ಲಿ 187 ಮಕ್ಕಳು 10 ಔಟ್ ಆಫ್ ಔಟ್ ಪಟ್ಟಿದ್ದಾರೆ. ನಮ್ಮ ಜಿಲ್ಲೆಯ 30 ಮಕ್ಕಳು ಔಟ್ ಆಫ್ ಔಟ್ ಪಟ್ಟಿದ್ದಾರೆ. ಮತ್ತೆ ಎಲ್ಲ ಮಿಕ್ಕಿದ ಮಕ್ಕಳೇನು ಕಡಿಮೆ ಇಲ್ಲ, ಮಿಕ್ಕಿದ ಮಕ್ಕಳೇನು ಕಡಿಮೆ ಇಲ್ಲ. 600 ಮಕ್ಕಳು ಹೆಚ್ಚಿಗೆ ಪಡೆದಿರೋ ಆಸ್ಪತ್ರೆಗಳು ಪಡೆದಿರೋ ಮಕ್ಕಳು 1500 ಇದೆ. ಅದೇನು ಕಡಿಮೆ ಸಾಧ್ಯ ಇಲ್ಲ. ಮತ್ತೆ ಜಸ್ಟ್ ಪಾಸ್ ಏನಿದೆ 50% ಒಳಗಡೆ 282 ಮಕ್ಕಳು ಮಾತ್ರ, ಮಿಕ್ಕಿದವರೆಲ್ಲ ಎಲ್ಲ ಡಿಸ್ಟಿಂಕ್ಷನ್ 60% ಮೇಲೆ ಬರ್ತಿದ್ದಾರೆ. ಇಂಥ ಒಂದು ಸಾಧನೆ ಆ ಮಕ್ಕಳಲ್ಲಿ ಅಂಥ ಒಂದು ಇದಿದೆ, ಅವರಲ್ಲಿ ಮಕ್ಕಳು ಛಲ ಇದೆ, ಓದುವಂತ ಇದೆ. ಅದಕ್ಕೆ ಹೆಚ್ಚಿನ ಬೇಕಾಗಿರೋದು ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ. ಆ ಒಂದು ಸೇರಿ ನಮ್ಮ ಶಿಕ್ಷಕರಂತೂ ಬಹಳ ಚೆನ್ನಾಗಿ ಕೆಲಸ ಮಾಡಿ ಅವರು ಆ ಮಕ್ಕಳು ಸಹ ಪ್ರಯತ್ನಿಸ್ತಾರೆ. ಮತ್ತೆ ಪೋಷಕರು ಈಗಾಗಲೇ ಹೇಳ್ತಾ ಇದ್ರು ಏನೇ ಆಸ್ತಿ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಅಧ್ಯಕ್ಷ ರಘು, ಬಿಇಒ ಶೋಭಾ, ಮಿಲ್ಲಿ ಕೌನ್ಸಿಲ್ ಸಮಿತಿ ಅಧ್ಯಕ್ಷ ಮುನೀರ್ ಅಹಮದ್ ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.